ಶಾಸಕ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕ್ಷೇತ್ರದ ಎಲ್ಲ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಪರಿಹಾರ ನೀಡಿದ್ದು ಅನೇಕ ಹಿಂದುಳಿದ ಫಲಾನುಭವಿಗಳು ಸರ್ಕಾರದ ಯೋಜನೆಗಳ ಲಾಭ ಪಡೆದಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರಣಜಿತ್ ಶೇಷೇಟ್ ಅಂಕಲಿಯಲ್ಲಿ ಹೇಳಿದರು. ಶಾಸಕ ಪ್ರಕಾಶ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲಗಾ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಅಂಕಲಿಯಲ್ಲಿ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ಮಹಿಳೆಯ ವಾರಸುದಾರರಿಗೆ 5 ಲಕ್ಷ ರೂಪಾಯಿಗಳ ಸಹಾಯಧನ ಮಂಜೂರಾಗಿದ್ದು ಶಾಸಕ ಗಣೇಶ್ ಹುಕ್ಕೇರಿ ಚೆಕ್ ವಿತರಿಸಿದರು. ವಿದ್ಯುತ್ ತಂತಿ ತಗುಲಿ 5 ವರ್ಷಗಳ ಹಿಂದೆ ಅಂಕಲಿಯ ಸೀಮಾ ಸಂತೋಷ್ ಗುರವ್ ಮೃತಪಟ್ಟಿದ್ರು. ಆಕೆಯ ಪತಿ ಸಂತೋಷ್ ಗುರವ್ ಸಹಾಯಕ್ಕಾಗಿ ಕಾಯುತ್ತಿದ್ರು. ಶಾಸಕ ಹುಕ್ಕೇರಿ ಅವರ ಶ್ರಮಕ್ಕೆ ಗುರವ್ ಅವರ ಕುಟುಂಬ ಹಾಗೂ ಗ್ರಾಮಸ್ಥರ ಪರವಾಗಿ ರಣಜಿತ್ ಶೇಷೇಟ್ ಕೃತಜ್ಞತೆ ಸಲ್ಲಿಸಿದ್ರು. ತೀರಿಕೊಂಡಿದ್ದರು. ಅದೇ ಪ್ರಕಾರ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗಣೇಶನ ಹುಕ್ಕೇರಿಯವರು ಹಾಗೂ ಪ್ರಕಾಶನ ಹುಕ್ಕೇರಿಯವರ ಪ್ರಯತ್ನದಿಂದ ಇವತ್ತು ಅವರಿಗೆ ಒಂದು ಅನುದಾನವನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ಎಲ್ಲ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ. ಈ ಸಹಾಯವನ್ನು ಮಾಡಲು ಅವರು ಸತತ 5 ಲಕ್ಷ ರೂಪಾಯಿ ಇವತ್ತು ಪ್ರಯತ್ನ ಮಾಡಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಮೊನ್ನೆ ಸಿದ್ದಾಪುರಟನು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮತ್ತೊಂದು ನಾವು ಅಮಟೆಯವರದ ಒಂದು ಕೊಟ್ಟಿದ್ದೇವೆ ಸಿದ್ದಾಪುರ, ಅದು ಸಹಿತ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಸಹಿತ ಮಾಡ್ತಾರಂತ ನಮಗೆ ವಿಶ್ವಾಸ ಐತಿ. ಅದೇ ಪ್ರಕಾರ ನಮ್ಮ ಗಣೇಶ ನಮ್ಮದು ಪ್ರಕಾಶನ ಅವರಿಗೆ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಹೇಳ್ತೀನಿ ನಾನು. ಈ ಸಂದರ್ಭದಲ್ಲಿ ಸತೀಶ್ ಕೋರೆ, ಗ್ರಾಮ ಪಂಚಾಯತ್ ಸದಸ್ಯರಾದ ವಿಕ್ರಮ ಶೇಷೇಟ್, ಪಾಂಡುರಂಗ ವಡ್ಡರ, ಪಾಪು ಕಿಲಿಕತ, ಸುನೀಲ್ ಕೋರೆ, ಅಶ್ವಥ ಶಿತೋಳೆ, ಸದಾಶಿವ ಮಗದುಂ, ಸಚಿನ್ ಕುಟೋಳೆ, ಚಿದಾನಂದ ಕೋಳಿ, ಜ್ಯೋತಿಪ್ಪ ಕೊಂಕಣೆ, ರಮೇಶ್ ಕುನ್ನೋರೆ, ಜಗದೀಶ್ ಪಾಟೀಲ್, ಶ್ರೀಕಾಂತ ಕಿಲಿಕತ, ಶಿವಾಜಿ ಕೋಟಿವಾಲೆ, ಕೇದಾರಿ ಕವತೆ, ಕುಮಾರ್ ಭೂಬನಾಳೆ, ಎಡಬ್ಲ್ಯೂಎ ನಾಗರಾಜ್ ಹೇಳಕರ, ಕೆಎಸ್ ಕುಲಕರ್ಣಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಗಣೇಶನ ಹುಕ್ಕೇರಿ ಸರ್ ಇವರ ಪ್ರಯತ್ನದಿಂದ ಈ ಒಂದು ಇಲ್ಲಿ ವಿದ್ಯುತ್ ಅಪಘಾತದಿಂದ ಮಾರಣಾಂತಿಕವಾಗಿ ಒಂದು ಮರಣ ಹೊಂದಿದಂಥ ನಮ್ಮ ಸಂತೋಷ್ ಗುರವ್ ಇವರ ಪತ್ನಿಯ ಒಂದು ದುರ್ಮರಣ ಆದ ಕಾರಣಕ್ಕಾಗಿ ಸತತವಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಜೊತೆ ಈ ಒಂದು ಈ ಮರಣ ಹೊಂದಿದಂಥ ಒಂದು ತಾಯಿಯ ಒಂದು ಮರಣೋತ್ತರವಾಗಿ ಪ್ರಯತ್ನ ಮಾಡಿ ಈ ಒಂದು ನಮ್ಮ ಇಲಾಖೆಯಿಂದ ಚೆಕ್ಕನ್ನು ಒಂದು ಮಂಜೂರಾತಿ ಮಾಡಿಸಿಕೊಟ್ಟಿರುತ್ತಾರೆ. ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಗಣೇಶನ್ ಹುಕ್ಕೇರಿ ಸಾಹೇಬರಿವರು ಚೆಕ್ಕನ್ನು ವಿತರಣೆ ಮಾಡಬೇಕೆಂದು ಈ ಮೂಲಕ 5 ಲಕ್ಷ ಚೆಕ್ಗಳನ್ನು ಮಂಜೂರಾತಿ ಮಾಡಿಕೊಂಡು ಬಂದಿದ್ದಾರೆ.